ಕೋವಿಡ್ 19 ನಿಂದಾಗಿ 2020 ಎಲ್ಲ ಉದ್ಯಮಗಳನ್ನ ನೆಲಕಚ್ಚುವಂತೆ ಮಾಡಿತ್ತು. ಇದಕ್ಕೆ ಸ್ಯಾಂಡಲ್ವುಡ್ ಕೂಡ ಓರ್ತಾಗಿರ್ಲಿಲ್ಲ. ಇದೀಗ ಕೋವಿಡ್ 19 ನಿಂದ ಒಂದಷ್ಟು ಹೊರ ಬರ್ತಾ ಇದ್ದೇವೆ ಅಂತ ಅನ್ನಿಸತೊಡಗಿದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳು ಕೂಡ ಒಂದಷ್ಟು ಗರಿ ಗೆದರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಹೊಸ ಹುಡುಗರೇ ಸೇರಿಕೊಂಡು ಏರಿಯಾ ಹುಡುಗರು ಎನ್ನುವಂತ ಒಂದು ಹೊಸ ಚಲನಚಿತ್ರಕ್ಕೆ ಮುಹೂರ್ತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಲವ್ಗುರು ಸುಮಂತ್ ನಿರ್ಮಾಪಕತ್ವದಲ್ಲಿ ಈ ಒಂದು ಚಲನಚಿತ್ರ ಮೂಡಿ ಬರ್ತಾ ಇದೆ. ನಿರ್ದೇಶಕರಾಗಿ ಮೋಹನ್ ಅಪ್ಪು, ನಾಗೇಶ್ ಹುಚ್ಚಂಗಿ ಅವರು, ಹಾಗೆ ಸಹಾಯಕ ನಿರ್ದೇಶಕರಾಗಿ ಶಿವು ಧನುಗೂರು ಅವರ ಈ ಒಂದು ನೇತೃತ್ವದಲ್ಲಿ ಈ ಒಂದು ಚಿತ್ರ ಮೂಡಿ ಬರ್ತಾ ಇದೆ. ಈ ಒಂದು ಚಿತ್ರಕ್ಕೆ ಶಿಗೇಹಳ್ಳಿಯ ಸುಂದರ್ ಅವರ ಆಶೀರ್ವಾದದೊಂದಿಗೆ ಈ ಒಂದು ಚಿತ್ರದಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ, ಹಾಗೆಯೇ ಸಾಧು ಕೋಕಿಲ ಸಹೋದರ ಲಯ ಕೋಕಿಲರವರು ಮುಂತಾದವರು ಈ ಒಂದು ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇದೊಂದು ಲವ್ ಕಮ್ ಹಾಸ್ಯ ಹಾಗೆಯೇ ಕೌಟುಂಬಿಕ ಚಲನಚಿತ್ರ ಆಗಿ ಮೂಡಿ ಬರಲಿದೆ ಅಂತ ಹೇಳಿದ್ದೇನೆ. ನಿರ್ದೇಶಕರು ಹೇಳ್ತಾ ಇದ್ದಾರೆ, ಈ ಒಂದು ಚಲನಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಪಗುರು ಚಲನಚಿತ್ರ ನಾಯಕ ನಟ ಆಕ್ಷನ್ ಪ್ರಿನ್ಸ್ ಎನಿಸಿಕೊಂಡಿರತಕ್ಕಂತ ಧ್ರುವ ಸರ್ಜಾರ್ ಅವರು ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಿದ್ರು. ಈ ಒಂದು ಚಿತ್ರದ ಸಮಾರಂಭದಲ್ಲಿ ಬೆಂಗಳೂರಿನ ಮಾಜಿ ಪೌರರ ಆಗಿರುವಂತಹ ಕಟ್ಟೆ ಸತ್ಯನಾರಾಯಣರವರು ಕೂಡ ಉಪಸ್ಥಿತರಿದ್ದರು. ಆ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡೋಣ ಬನ್ನಿ. ಹೌದು, ಹೊಸ ಹುಡುಗರೇ ಸೇರ್ಕೊಂಡು ಮಾಡ್ತಾ ಇರತಕ್ಕಂತ ಚಲನಚಿತ್ರವೇ ಏರಿಯಾ ಹುಡುಗರು. ಈ ಒಂದು ಚಿತ್ರಕ್ಕೆ ಕತೆ ಮತ್ತು ಚಿತ್ರಕಥೆಯನ್ನ ಮೋಹನ್ ಅಪ್ಪುರ್ ಅವರು ನೀಡಿದ್ರೆ, ನಿರ್ದೇಶಕರಾಗಿಯೂ ಕೂಡ ಮೋಹನ್ ಅಪ್ಪುರ್ ಅವರೇ ಮುನ್ನಡೆಸ್ತಾ ಇದ್ದಾರೆ. ಸಹಾಯ ನಿರ್ದೇಶಕರಾಗಿ ಪರಶುವ ಧನುಗೂರ್ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಸಹಾಯ ನಿರ್ದೇಶಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಚಿತ್ರದ ನಾಯಕ ನಟರಾಗಿರುವಂತಹ ಜಗ್ಗಪ್ಪ, ವಿನೋದ್ ಹಾಗೆ ಇತರೆ ನಾಯಕರುಗಳು ಕೂಡ ಈ ಒಂದು ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಕಾಮಿಡಿ ಆಯ್ತು ನೋಡಿ, ಇಲ್ಲಿ ಇವರಿಗೆ ಇವರಿಗೆ ಅದೇ ಕಾಮಿಡಿ. ಈ ಕಾಮಿಡಿಯಲ್ಲಿ ಅವರು ಈ ಜನಗಳಿಗೆ ಒಂದು ಮೆಸೇಜ್ ಹೇಳ್ತಾರೆ. ಟೋಟಲ್ ಇವಾಗಿನ ಸಮಾಜದಲ್ಲಿ ಒಂದು ಏರಿಯಾ, ಅದರಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅದನ್ನು ಅವರು ತೋರಿಸ್ಕೊಂಡು ಹೋಗ್ತಾರೆ. ಇದರಲ್ಲಿ ನಂದು ಒಂದು ಮುಖ್ಯವಾದ ಪಾತ್ರ ಇದೆ. ನಮ್ಮ ಮಗನ ಪಾತ್ರ ಬಂದ್ಬಿಟ್ಟು ತುಂಬ ಸಣ್ಣಿಗಿದ್ದಾರೆ ಅವರು, ವಿನ್ಸೆಂಟ್ ಅಂತ. ಅವ್ರು ಮಾಡ್ತಾ ಇದ್ದಾರೆ, ನಮ್ಮಿಬ್ಬರು ಕಾಂಬಿನೇಷನ್ ಕಾಮಿಡಿ ಪ್ಲಸ್ ಮೆಸೇಜ್ ಇರುತ್ತೆ ಎಲ್ಲರೂ. ಈ ಯಾಕಂದ್ರೆ ಇವ್ರು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಈ ಚಿತ್ರಣ. ಏನು ಹುಡುಗರು ಮಧ್ಯೆ ಬೇರೆ ಕೂಡಿಸಿದ್ದಾರೆ, ಡ್ರೆಸ್ಸನ್ನು ಸ್ವಲ್ಪ ಹುಡುಗರ ಥರ ಹಾಕ್ಸಿದ್ದಾರೆ. ಡೀಟೇಲು ನಿಮ್ಗೆ ಹೆಂಗೆ ಅವ್ರು ಬಿಟ್ಕೊಟ್ಟಿಲ್ವೋ ನನಗೂ ಹಾಗೆ ಅವರು ಪೂರ್ತಿ ಬಿಟ್ಕೊಟ್ಟಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆದಾಗ ಅವರು ಹೇಳ್ತಾರೆ ಅನ್ನೋದು ನನ್ನ ಏನಂದರೆ, ಹುಡುಗರು ಈ ಹುಡುಗರೆಲ್ಲ ಸೇರಿ ಒಂದು ಸಾಹಸ ಮಾಡ್ತಾಯಿದ್ದಾರೆ. ಸೊ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಒಪ್ಪುಗಳು ಇರ್ತವೆ, ಅದನ್ನು ನಾವು ಕ್ಷಮಿಸಬೇಕು, ತಗೊಂಡು ಹೋಗಬೇಕು. ನನಗನ್ಸೋ ಪ್ರಕಾರ ಈ ಚಿತ್ರ ಬಹಳ ಒಳ್ಳೆ ಎಂಟರ್ಟೈನ್ಮೆಂಟ್ ಚಿತ್ರ ಆಗುತ್ತೆ ಅನ್ಸುತ್ತೆ, ಎನರ್ಜಿ ಕಾಣಿಸ್ತಾ ಇದೆ ಹುಡುಗರಲ್ಲಿ. ಪಕ್ಕ ದೇಸಿ ಚಿತ್ರ ಆಗಿರ್ತಕ್ಕಂತಹದ್ದು, ಹಾಗೆಯೇ ಎಲ್ಲವೂ ಏರಿಯಾ ಹುಡುಗರಿಂದಲೇ ಮೂಡಿ ಬರುವಂತದ್ದು. ಏರಿಯಾ ಹುಡುಗರು ಜವಾಬ್ದಾರಿ ಇಲ್ದಿದ್ದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಮತ್ತು ಜವಾಬ್ದಾರಿ ಬಂದ ನಂತರ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾರೆ. ಇದೊಂದು ಕೌಟುಂಬಿಕ ಚಲನಚಿತ್ರ, ಹಾಸ್ಯ ರೊಮ್ಯಾನ್ಸ್ ಹಾಗೆಯೇ ಟಪಾಂಗುಚಿ ಎಲ್ಲವೂ ಕೂಡ ಇದರಲ್ಲಿ ಇರುತ್ತೆ. 5 ಹಾಡುಗಳನ್ನ ಹೊಂದಿದ್ದು ಇದರಲ್ಲಿ 5 ನಾಯಕ ನಟರಿರ್ತಾರೆ, ಹಾಗೆ 5 ನಾಯಕಿಯರು ಕೂಡ ಇರ್ತಾರೆ. ಇನ್ನು ನಾಯಕಿಯರ ಆಯ್ಕೆ ಇನ್ನು ಆಗಬೇಕಾಗಿದೆ ಅಂತೇಳಿ ನಟ್ಕಲ್ಲಪ್ಪ ಸರ್ಕಲ್ ಬಳಿ ಇರತಕ್ಕಂತ ವರಸಿದ್ಧಿ ವಿನಾಯಕ ದೇವಾಲಯದ ಆವರಣದಲ್ಲಿ ಈ ಒಂದು ಮುಹೂರ್ತ ಸಮಾರಂಭವು ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರೆ ನಟರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ, ಏರಿಯಾ ಹುಡುಗರು ಅಂತ ಹುಡುಗರು ಎಲ್ಲರೂ ಹೆಸರು ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಸಿನಿಮಾ ಹೆಸರು ಆಗಲೇ ಹೇಳಿದಂಗೆ ಏರಿಯಾ ಹುಡುಗರು. ಆ್ಯಂಡ್ ಸುಮಂತ್ ಅವ್ರಿಗೆ, ನನ್ನ ಅಪ್ಪ ಅವ್ರಿಗೆ, ಆ್ಯಂಡ್ ಎಲ್ಲ ನ್ಯೂ ಕಮರ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ. ಇದು ಸುಮ್ಮನೆ ಏನು, ಸಣ್ಣ ಪುಟ್ಟಲ್ಲಿ ತುಂಬ ಒಳ್ಳೆಯ ಮೆಸೇಜ್ಗಳಿದೆ ಇದರಲ್ಲಿ. ತಾಯಿ ಸೆಂಟಿಮೆಂಟ್ ಇದೆ, ಮತ್ತು ಅವ್ರ ಜವಾಬ್ದಾರಿ ಏನು, ಅವ್ರು ಯಾವ ರೀತಿ ಜವಾಬ್ದಾರಿ ಇರ್ತಾರೆ, ಮತ್ತು ಮುಂದೆ ಬರ್ತಾ ಯಾವ ರೀತಿ ಅದನ್ನು ಯಾಕೆ ಅವ್ರು ಬದಲಾವಣೆ ಆಗ್ತಾರೆ, ನಾವು ಸಮಾಜದಲ್ಲಿ ಯಾವ ರೀತಿ ನಾವು ಇರಬೇಕು,
ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಇದು ಇನ್ನೂ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಇದೆ. ಎಲ್ಲ ಸ್ಟೋರಿಗಳು ಕೂಡ ಎಲ್ಲ ಕಂಪ್ಲೀಟಾಗಿ ಹೀಗೆ ಹೇಳೋದಕ್ಕಾಗಲ್ಲ. ಕಂಪ್ಲೀಟಾಗಿ ಕಮರ್ಷಿಯಲ್ ಮತ್ತು ಎಂಟರ್ಟೈನ್ಮೆಂಟು ಸಿನಿಮಾ ಅಂತ ಹೇಳಿ ಬರ್ತೀನಿ. ಸೊ ಇದಕ್ಕೆ ಹಿರಿಯ ಹುಡುಗರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಇದು ಅಭಿವೃದ್ಧಿ ಸಿಗಲಿ ಅಂತ ಈ ಒಂದು ಸಮಯದಲ್ಲಿ. ನಾಲ್ಕು ಫೈಟ್ ಇದೆ. ಸೊ ಒಂದು ಪಕ್ಕ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ಬೋದು. ಇದರಲ್ಲಿ ನಾನು ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಯಾರು ಹೊಸಬರು ಅಂತ ನನಗೆ ಯಾರು ಅನಿಸಿಲ್ಲ. ಯಾಕಂದರೆ ಎಲ್ಲರೂ ನಾಲ್ಕೈದು ಸಿನಿಮಾ ಮಾಡ್ದಂಥವ್ರೆ. ಈಗ ಫಾರ್ ಎಕ್ಸಾಂಪಲು ಲಾಸ್ಟ್ ಮಂತ್ ವಿನೋದ್ ಅವರು ಒಂದು ಎರಡು ಮೂರು ಸಿನಿಮಾ ಮಾಡ್ತಾಯಿದ್ದಾರೆ. ಆಮೇಲೆ ಜಗಪ್ಪ ಅವರು ಕೂಡ ಸಿನಿಮಾದಲ್ಲಿ ಕಮಿಟ್ ಆಗಿದ್ದಾರೆ. ಅದಕ್ಕೆ ಇನ್ನು ಮುರಳಿ ಮೋಹನ್ ಸರ್ ಇದ್ದಾರೆ, ಲಯ ಕೋಕಿಲ್ ಸರ್ ಇದ್ದಾರೆ, ಇನ್ನೂ ಕೆಲವೊಂದು ಪ್ಯಾಡಿಂಗ್ ಆರ್ಟಿಸ್ಟ್ ಪೆಂಡಿಂಗ್ ಇದೆ. ಸೊ ಅವ್ರದೆಲ್ಲ ನಾವಿನ್ನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಇನ್ನು ಯಾರ್ಯಾರಿದ್ದಾರೆ. ಇನ್ನೂ ತುಂಬ ಕಲಾವಿದರಿದ್ದಾರೆ. ಸಿಕ್ಕಾಯ್ತು ಒಂದು ಅವಕಾಶ, ಒಂದು ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಅಪ್ಪು ಸರ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಸುಮಂತ್ ಅಣ್ಣ ಇರ್ಬೋದು, ಎಲ್ರಿಗೂ ಧನ್ಯವಾದಗಳು. ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಭಯ ಪಡುವಂಥ ಒಂದು ಅನುಮಾನ ಪಡುವಂಥ ಒಂದು ಪಾತ್ರ, ಚೆನ್ನಾಗೈತೆ. ಎಲ್ಲರೂ ಒಳ್ಳೆಯದಾಗಲಿ ಇದೇ ಥರ ಹೊಸ ಪತ್ರಿಕೆಗಳಿಗೆಲ್ಲ ಹಾರೈಸಿ ಜಗಳ ಹುಡುಗರ ಹುಡುಗ ಏರಿಯಾ ಹುಡುಗರು ಅಂತಂದ್ರೆ ಒಂದು ನಾಲ್ಕೈದು ಜನ ನಾಲ್ಕೈದು ಜನ ಹುಡುಗರು ಇರ್ತೀವಿ. ಅದರಲ್ಲಿ ಒಬ್ಬೊಬ್ಬಂದು ಒಂದೊಂದು ತರ ಕ್ಯಾರೆಕ್ಟರ್ಗಳಿರುತ್ತೆ. ಒಬ್ಬೊಬ್ಬ ಕಲಾವಿದ ಆಗ್ಬೇಕು ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ನನ್ನ ಏನಾರು ಸಾಧನೆ ಮಾಡಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ. ಅದರಲ್ಲೇ ಆಗುವಂತ ಗೊಂದಲಗಳು, ಅಲ್ಲಿ ಆ ಏರಿಯಾದಲ್ಲಿ ಆಗುವಂತ ಒಂದು ಕಿತಾಪತಿಗಳಿಂದ ಅವ್ರ ಲೈಫ್ ಯಾವ ತರ ಹಾಳಾಗುತ್ತೆ ಮತ್ತೆ ಅದನ್ನ ಯಾವ ರೀತಿ ವೃದ್ಧಿಪಡಿಸ್ಕೊಂತಾರೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಸ್ಟೋರಿ ನಡೀತಾ ಇದೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಡೈಲಾಗ್ಸ್ಗಳಾಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ಎಲ್ಲ ಅದೆಲ್ಲ ಕೇಳಿದ ಮೇಲೆ ನನ್ನ ಕ್ಯಾರೆಕ್ಟರ್ ನನಗೆ ಫೀಲ್ ಮಾಡೋದಕ್ಕೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾ ಹುಡುಗರು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಈ ಪಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಒದಗಿಸ್ತೀನಿ. ಒಂದು ಒಳ್ಳೆ ನಾನು ಡೈಲಿ ಮಾಡುವಂಥ ಕೆಲಸನೇ ನನಗೆ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಪಾತ್ರವಾಗಿ ಸಿಕ್ಕಿದೆ ನನಗೆ. ಒಂದು ಒಳ್ಳೆ ಕುಡ್ಕೊಂಡ್ ಪಾತ್ರ, ಚೆನ್ನಾಗಿ ಮಾಡ್ತೀನಿ. ಮನೆಯಲ್ಲೂ ಪ್ರತಿಯೊಂದು ಏರಿಯಾದಲ್ಲೂ ಈ ಥರ ಜವಾಬ್ದಾರಿ ಇಲ್ದಿರೋ ಹುಡುಗರು ಇದ್ದೇ ಇರ್ತಾರೆ. ಅಂಥ ಜವಾಬ್ದಾರಿ ಇಲ್ದಿದ್ದ ಹುಡುಗರ ಕತೆ ಇದು. ಜವಾಬ್ದಾರಿ ಬಂದಾಗ ಬದುಕು ಹೇಗೆ ನಡೆಯುತ್ತೆ ಅನ್ನೋದೇ ಕಾನ್ಸೆಪ್ಟು. ಇವರು ಕಾರ್ಪೊರೇಟರ್ಸ್ಗಳು ಬಂದಿದ್ರು, ಅವರೆಲ್ರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು ಹೇಳ್ತೀನಿ. ಒಳ್ಳೆ ಕತೆ ಸಿಕ್ಕಿದೆ, ಒಳ್ಳೆ ಡೈರೆಕ್ಟರು, ಫ್ರೆಂಡು, ಆಮೇಲೆ ಪುರುಷೋ ಇದು ನಮ್ಮ ಸುಮಂತು ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ. ನಾವು ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ನಮ್ದೇನಿದ್ರು ಮಾಡಿದ ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಚಾಲೆಂಜಸ್ಸು ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಹುಡುಗರು ಯೂತು ತುಂಬ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಅದರಲ್ಲಿ ನನಗೆ ಇಷ್ಟು ಸಾಂಗ್ಸ್ ಆಗಲಿ ಅಂತ ಕಮರ್ಷಿಯಲ್ ಜಾನರ್ಸ್ ಅಷ್ಟು ಸಿಕ್ಕಿರಲಿಲ್ಲ. ಈ ಸಿನಿಮಾದಲ್ಲಿ ತುಂಬ ಚಾನ್ಸಸ್ ಇದೆ. ಆಲ್ರೆಡಿ ಸಾಂಗ್ಸ್ ಆಗಿದೆ, ಮುಂದೆ ಗೊತ್ತಾಗುತ್ತೆ. ಅಂದರೆ ಒಂದು ಫೋಕ್ ಸ್ಟೈಲ್ ಬರುತ್ತೆ, ಇನ್ನೊಂದು ಸಿನಿಮ್ಯಾಟಿಕ್ ಬರುತ್ತೆ, ಇನ್ನೊಂದು ಸೆಮಿ ಕ್ಲಾಸಿಕಲ್ ಸ್ಟೈಲಲ್ಲಿ ಒಂದು ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಜಾನರ್ ಸಿನಿಮ್ಯಾಟಿಕ್ಗೆ ಏನೇನು ಬೇಕು ಆಲ್ಮೋಸ್ಟ್ ಎಲ್ಲ ರೀಚ್ ಆಗೋ ಥರ ಟೋಟಲ್ ಕಮರ್ಷಿಯಲ್. ಎಲ್ಲರೂ ನಮ್ಮ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ತುಂಬಾ ಒಂಥರ ಥ್ರಿಲ್ಲಿಂಗ್ ಇದೆ. ಈಗಿನ ಕಾಲದಲ್ಲಿ ಹುಡುಗರು ಯಾವ ರೀತಿ ಇದ್ದಾರೆ ನಿಮ್ಗೆ ಗೊತ್ತು. ಬಟ್ ಜವಾಬ್ದಾರಿ ಇಲ್ದಿರೋ ಹುಡುಗರದು ಹುಡುಗರು ಯಾವ ಮಟ್ಟಕ್ಕೆ ಅವರು ಬೆಳೀತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಒಟ್ಟಿನಲ್ಲಿ COVID-19 ನ ಮಧ್ಯೆಯೂ ಕೂಡ ಒಂದಷ್ಟು ಚಟುವಟಿಕೆಗಳು ಸ್ಯಾಂಡಲ್ವುಡ್ ನಲ್ಲಿ ಗರಿಗೆದರ್ತಾ ಇದೆ. ಈ ಒಂದು ಚಟುವಟಿಕೆಗಳು ಇದೇ ರೀತಿ ಮುಂದುವರಿಲಿ ಮತ್ತು ಈ ಒಂದು ಲೋಕಲ್ ಹುಡುಗರೆ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂತ ಈ ಒಂದು ಏರಿಯ ಹುಡುಗರು ಚಿತ್ರದ ಚಿತ್ರೀಕರಣ ಆದಷ್ಟು ಬೇಗ ಮುಗಿದು ಬೆಳ್ಳಿ ಪರದೆಯ ಮೇಲೆ ಈ ಒಂದು ಚಿತ್ರ ಆದಷ್ಟು ಬೇಗ ಮೂಡಿ ಬರಲಿ ಎನ್ನುವಂಥದ್ದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.